ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳ್ತಾ ಇದ್ದೀನಿ ಅದು ಡಿಪ್ಲೊಮಾ ಮತ್ತು ಅಂಡರ್ ಗ್ರಾಜುವೇಟ್ ಓದ್ತಾ ಇರೋ ಸೂಟ್ಸ್ಗೆ ಅದೇನಂದರೆ ಪ್ರಗತಿ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಿ ಪ್ರಗತಿ ಸ್ಕಾಲರ್ಶಿಪ್ ಇದು ಎ ಐ ಸಿ ಆಫರ್ ಆಗ್ತಾಯಿದೆ ಎ ಐ ಸಿ ಟಿ ಅಂದರೆ ಆಲ್ ಇಂಡಿಯಾ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಇವರು ಡಿಪ್ಲೊಮಾ ಮತ್ತು ಅಂಡರ್ ಗ್ರ್ಯಾಯೇಟ್ ಓದ್ತಾ ಇರೋ ಸ್ಟೂಡೆಂಟ್ಸಿಗೆ ಎಸ್ಪೆಷಲಿ ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಎವ್ರಿ ಇಯರ್ ಪರ್ ಎನಮ್ ಫಿಫ್ಟಿ ತೌಸಂಡ್ ರುಪೀಸ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಇದ್ರದ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು ತರ್ಟಿ ಫಸ್ಟ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಏನು ರಿಕ್ವೈರ್ಮೆಂಟ್ ಇದೆ ಪ್ರಗತಿ ಸ್ಕಾಲರ್ಶಿಪ್ ಅವೇಲ್ ಮಾಡಲಿಕ್ಕೆ ಅಂದರೆ ನಾವು ಪಡ್ ಪಡ್ಕೊಳ್ಲಿಕ್ಕೆ ಅಂತ ನಾನು ಇದ್ದೀನಿ ಫಸ್ಟ್ ಏನಿದೆ ಅಂದರೆ ಗರ್ಲ್ಸ್ ಯಾರು ಅಡ್ಮಿಷನ್ ತೊಗೊಂಡಿದ್ದಾರೆ ಡಿಗ್ರಿಯಲ್ಲಿ ಅವರು ಅವರ ಡಿಪ್ಲೊಮಾದಲ್ಲಿ ಅವರು ಒಂದು ಫ್ಯಾಮಿಲಿಯಿಂದ ಎರಡು ಗರ್ಲ್ಸ್ ಗರ್ಲ್ಸ್ ಚೈಲ್ಡಿಗೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಅದೇ ರೀತಿ ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು ಏಟ್ ಲ್ಯಾಕ್ ಪರ್ ಎನ್ ಎಮ್ ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು ಎಂಟು ಲಕ್ಷಕ್ಕಿಂತ ಹೆಚ್ಚಿಗೆ ಇರಬಾರ್ದು ಇದು ಬಂದುಬಿಟ್ಟು ಫಾರ್ ಅಂಡರ್ ಸ್ಟೂಡೆಂಟ್ ಇಲ್ಲ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಏನಂದರೆ ಫಸ್ಟ್ ಇಯರಲ್ಲಿ ಅಡ್ಮಿಷನ್ ತೊಗೊಂಡವರು ಆರ್ ಸೆಕೆಂಡ್ ಇಯರಲ್ಲಿ ಡಿಪ್ಲೊಮಾ ಲೆವೆಲ್ ಲ್ಯಾಟ್ರಲ್ ಎಂಟ್ರಿಯಿಂದ ಅಡ್ಮಿಷನ್ ತೊಗೊಂಡವರು ಅವರು ಕೂಡ ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಬಹುದು ಅದೇ ರೀತಿ ಮಿನಿಮ್ ಮ್ಯಾಕ್ಸಿಮಮ್ ಟೂ ಗರ್ಲ್ ಚೈಲ್ಡ್ ಫಾರ್ ಫ್ಯಾಮಿಲಿ ಎರಡು ಗರ್ಲ್ ಚೈಲ್ಡ್ ಫಾರ್ ಫ್ಯಾಮಿಲಿ ಅಂದರೆ ಒಂದು ಫ್ಯಾಮಿಲಿಯಿಂದ ಇಬ್ಬರು ಗರ್ಲ್ಸ್ ಇದ್ದವರು ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಬಹುದು ಫ್ಯಾಮಿಲಿ ಇನ್ಕಮ್ ಲಿಮಿಟ್ ಮ್ಯಾಕ್ಸಿಮಮ್ ಏಟ್ ಲ್ಯಾಕ್ ಪರ್ ಅನಮ್ ಅಂದರೆ ಎಂಟು ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರಬೇಕು ಈಕ್ವಲ್ ಟು ಅವ್ರು ಲೆಸ್ ದ್ಯಾನ್ ಅವರು ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಕೊಡ್ತಾರೆ ಅಂದರೆ ಫಿಫ್ಟಿ ಥೌಸಂಡ್ ಪರ್ ಇಯರ್ ಫಿಫ್ಟಿ ತೌಸಂಡ್ ಪರ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಾರೆ ಒಂದು ಸಲ ಈ ಸ್ಕಾಲರ್ಶಿಪ್ ನಿಮಗೆ ಅವೇಲ್ ಆಯ್ತು ಅಂದರೆ ನೀವು ಒಂದು ಸಲ ಈ ಸ್ಕಾಲರ್ಶಿಪ್ ನಿಮಗೆ ಸಿಕ್ತಂದ್ರೆ ನೆಕ್ಸ್ಟ್ ಟೈಮ್ ನೀವು ಆಟೋಮೆಟಿಕಲಿ ನಿಮ್ಮದು ಪ್ರೆಸೆಂಟ್ ಇಯರ್ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಕೊಟ್ಬಿಟ್ಟು ನೀವು ಅದನ್ನು ಅಪ್ಡೇಟ್ ಅವ್ರು ರಿನ್ಯೂ ಮಾಡಬಹುದು ಅದೇ ರೀತಿ ಪ್ರಗತಿ ಸ್ಕಾಲರ್ಶಿಪ್ ಫಾರ್ ಅಂಡರ್ ಗ್ರಾಜುವೇಟು ಎವ್ರಿ ಇಯರ್ ಫಿಫ್ಟಿ ಥೌಸಂಡ್ ರುಪೀಸ್ ಕೊಡ್ತಾರೆ ಸೆಲೆಕ್ಷನ್ ಕ್ರೈಟೀರಿಯಾ ಏನಂದರೆ ವೆರಿ ಇಂಪಾರ್ಟೆಂಟ್ ಸೆಲೆಕ್ಷನ್ ಕ್ರೈಟೀರಿಯಾ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಮೆರಿಟ್ ಕ್ವಾಲಿಫೈಂಗ್ ಎಕ್ಸಾಮಿನೇಷನ್ ಅಂದರೆ ನೀವು ಡಿಪ್ಲೊಮಾಗೆ ಅಡ್ಮಿಷನ್ ಎಸ್ ಎಸ್ ಎಲ್ ಸಿ ಮೇಲೆ ತೊಗೊಂಡಿರ್ತೀರಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಬೇಸ್ಡ್ ಮೇಲೆ ನಿಮಗೆ ಈ ಸ್ಕಾಲರ್ಶಿಪ್ ಕೊಡ್ತಾರೆ ಅದೇ ರೀತಿ ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಬಿಇ ಎಲ್ಲ ಓದ್ತಾ ಇರು ಮತ್ತು ಅಂಡರ್ ಗ್ರಾಜ್ಯುಯೇಷನ್ ಕೋರ್ಸ್ ಓದ್ತಾ ಇರುವ ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಅವರು ಅವರು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಬೇಸ್ ಮೇಲೆ ಸ್ಕಾಲರ್ಶಿಪ್ಸನ್ನು ಅಲೌಟ್ ಮಾಡ್ತಾರೆ ಈ ಸ್ಕಾಲರ್ಶಿಪ್ ಲ್ಯಾಟ್ರಲ್ ಎಂಟ್ರಿ ಕೂಡ ತೊಗೊಂಡವರ ಸ್ಟೂಡೆಂಟ್ಸಿಗೆ ಅಪ್ಲೈನೂ ಆಗುತ್ತೆ ಇದೇ ರೀತಿ ರಿನ್ಯೂವಲ್ ಪ್ರೊಸೆಸ್ಸು ಇದೇ ಥರ ಇರುತ್ತೆ ಫ್ರೆಂಡ್ಸ್ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಎನ್ ಎಸ್ ಪಿ ಪೋರ್ಟಲ್ಗೆ ಹೋಗಬೇಕಾಗತ್ತೆ ಮತ್ತು ಓ ಟಿ ಆರ್ ರಿಜಿಸ್ಟ್ರೇಷನ್ ಕೂಡ ಮಾಡಬೇಕಾಗತ್ತೆ ಎಲ್ಲ ಲಿಂಕ್ಸ್ ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಇದೇ ರೀತಿ ಕಂಟಿನ್ಯೂಯಸ್ ಸ್ಕಾಲರ್ಶಿಪ್ಸ್ ಜಾಬ್ ಅಪ್ಡೇಟ್ಸ್ ಮತ್ತು ಟೆಕ್ನಿಕಲ್ ವಿಡಿಯೋ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು